ಬಿಜೆಪಿ ಅವರು ಯಡಿಯೂರಪ್ಪನವರಿಗೆ ಒಂದು ದೊಡ್ಡ ಟಾಸ್ಕ್ ಅನ್ನು ಈ ಚುನಾವಣೆಯಲ್ಲಿ ಕೊಟ್ಟಿದ್ದಾರೆ. ಯಡಿಯೂರಪ್ಪನವರ ಮೇಲೆ ಏನು ಆರೋಪ ಇತ್ತು ಆರೋಪವನ್ನು ಸರಿಪಡಿಸಿಕೊಳ್ಳೋದಕ್ಕೆ ಒಂದು ಅವಕಾಶ ಅಂತಲೂ ಅನ್ಕೋಬಹುದು. ಲೋಕಸಭಾ ಚುನಾವಣೆ ಹೊತ್ತಲ್ಲೇ BSY ಗೆ ಟಾಸ್ಕ್ ಹೈಕಮಾಂಡ್ ಕೊಟ್ಟಿದೆಯಂತೆ. ಏನಂತಂದ್ರೆ, ವಿಧಾನಸಭೆ ಸೋಲಿನ ಬಗ್ಗೆ BSY ಮತ್ತು ಪುತ್ರನ ವಿರುದ್ಧ ಆರೋಪ ಇತ್ತು. ಸೋಮಣ್ಣ ಅವರು ಸೋತ್ಬಿಟ್ರಲ್ಲ, ಅದಕ್ಕೆ ಯಡಿಯೂರಪ್ಪನೇ ಕಾರಣ ಅಂತ ಇತ್ತು. ಈಗ ಸೋಮಣ್ಣನವರಿಗೆ ಒಳೇಟು ಬೀಳಬಾರ್ದು, ಅವ್ರನ್ನ ಗೆಲ್ಲಿಸಬೇಕು, CT ರವಿಗೆ ಒಳೇಟು ಬೀಳಬಾರ್ದು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ತುಮಕೂರಿನಲ್ಲಿ ಸೋಮಣ್ಣ ಗೆಲುವಿಗೆ ರಾಜಾಹುಲಿ ಸರ್ಕಸ್ ಮಾಡ್ತಾ ಇದ್ದಾರೆ, ಹಾಗೆಯೇ CT ರವಿ ಭವಿಷ್ಯದ ಬಗ್ಗೆ ಮಾತನಾಡಿ ಯಡಿಯೂರಪ್ಪನವರು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಹೈಕಮಾಂಡ್ನ ಸಂದೇಶ, ಒಳೇಟು ಮತ್ತು ಗುದ್ದಾಟಗಳಿಗೆ ತಾತ್ಕಾಲಿಕವಾಗಿ ಬ್ರೇಕ್ ಬೀಳಲಿ ಅನ್ನೋ ಕಾರಣಕ್ಕೋಸ್ಕರ ಯಡಿಯೂರಪ್ಪನವ್ರಿಗೆ. ಅದು ಅಲ್ಲದೆ ಯಡಿಯೂರಪ್ಪನವ್ರಿಗೆ ಈಗ ಅನಿವಾರ್ಯ ಕೂಡ, ಮಗನೇ ರಾಜ್ಯಾಧ್ಯಕ್ಷ ಆಗಿರೋದ್ರಿಂದ ಅವರ ರಾಜ್ಯಾಧ್ಯಕ್ಷ ಅವಧಿಯಲ್ಲಿ ಹೆಚ್ಚಿನ ಸೀಟನ್ನು ಗೆಲ್ಲಿಸ್ಕೊಟ್ಟೆ ಅಂತ ಯಡಿಯೂರಪ್ಪನವ್ರು ಹೇಳಬೇಕಲ್ಲ. ಮೊನ್ನೆ ತಾನೇ ಅವ್ರು ಮಾತನಾಡಿದ್ರು, 28ಕ್ಕೆ 28 ಗೆಲ್ಲಿಸಿ ನಾನು ಎಲ್ಲ ಸಂಸದರನ್ನು ಡೆಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ. ಹಾಗಾಗಿ ಆ ಟಾಸ್ಕ್ ಎಲ್ಲೂ ಕೂಡ ಒಳೇಟು ಬೀಳಬಾರ್ದು ಈ ಸರ್ತಿ ಚುನಾವಣೆಯಲ್ಲಿ. ಆ ಟಾಸ್ಕನ್ನು ಯಡಿಯೂರಪ್ಪನವ್ರಿಗೆ ಈಗ ಕೊಟ್ಟಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾವನ್ನು ಬಳಕೆ ಮಾಡತಕ್ಕಂಥವರು ಈ ಸುದ್ದಿಯನ್ನು ನೋಡಲೇಬೇಕು. ಎಷ್ಟು ಎಚ್ಚರಿಕೆಯಿಂದಿದ್ರೂ ಕೂಡ ಸಾಕಾಗಲ್ಲ. ಇತ್ತೀಚೆಗೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಅಕೌಂಟ್ಗಳನ್ನು ಹ್ಯಾಕ್ ಮಾಡಿ ವಂಚನೆ ಮಾಡ್ತಿರೋರ ಸಂಖ್ಯೆ ಜಾಸ್ತಿ ಆಗಿದೆ. ಇತ್ತ ಸೀರಿಯಲ್ ನಟ ಸ್ಕಂದ ಅಶೋಕ್ ಎಂಬುವರ ಅಕೌಂಟನ್ನು ಹ್ಯಾಕ್ ಮಾಡಿ ದುರ್ಬಳಕೆ ಮಾಡಿಕೊಂಡಿರೋದು ಬೆಳಕಿಗೆ ಬಂದಿದೆ. ಸ್ಕಂದ ಅಶೋಕರ ಫಾಲೋವರ್ಸ್ಗಳಿಗೆ ಮಿಸ್ಲೀಡ್ ಮಾಡ್ತಾ ಇದ್ದ ಬಗ್ಗೆ ಮೈಕೋಲೇಔಟ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ದೂರು ದಾಖಲಿಸಿಕೊಂಡ ಪೊಲೀಸರು ಲಾಗಿನ್ ಲೊಕೇಶನ್ ಪತ್ತೆ ಹಚ್ಚಿದಾಗ ಚೆನ್ನೈ ಹಾಗೂ ಬೆಂಗಳೂರು ಮತ್ತು ನೈಜೀರಿಯಾ ಪ್ರದೇಶಗಳನ್ನು ತೋರಿಸ್ತಾ ಇದೆ. ಈ ಬಗ್ಗೆ ಮೈಕೋಲೇಔಟ್ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ.